ಟೆನ್ಷನ್ ಟೆನ್ಷನ್. ಸದ್ಯ ಬಿಜೆಪಿ ನಾಯಕರ ಚಿತ್ತ ಬಿಜೆಪಿ ಹೈಕಮಾಂಡ್ನತ್ತ. ಮೈತ್ರಿ ಸರ್ಕಾರ ಪತನವಾಗಿ ಎರಡು ದಿನವಾದ್ರೂ ಇನ್ನೂ ಹೈಕಮಾಂಡ್ ಕೊಟ್ಟಿಲ್ಲ ಗ್ರೀನ್ ಸಿಗ್ನಲ್. ಸದ್ಯಕ್ಕಂತೂ ಕೊಡುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ಕಾದು ಕುಳಿತಿದ್ದಾರೆ ಬಿ ಎಸ್ ಯಡಿಯೂರಪ್ಪ. ನಿನ್ನೆ ಇಡೀ ದಿನ ವರಿಷ್ಠರ ಸೂಚನೆಗಾಗಿ ಕಾದಿದ್ರು ಯಡಿಯೂರಪ್ಪನವರು. ವರಿಷ್ಠರಿಂದ ಸರ್ಕಾರ ರಚನೆಗೆ ಇನ್ನೂ ಸಿಕ್ಕಿಲ್ಲ ಸಂಪೂರ್ಣ ಒಪ್ಪಿಗೆ. ರಾಜಕೀಯ ಬೆಳವಣಿಗೆಗಳಿಗೆ ಕೇಂದ್ರ ಬಿಂದುವಾಗಿದ್ದಾರೆ ಸದ್ಯ ಬಿ ಎಸ್ ಯಡಿಯೂರಪ್ಪನವರು. ಈಗಾಗಲೇ ನಾನು ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಚಿಕ್ಕದೊಂದು ರಾಜಕೀಯ ಬಿಕ್ಕಟ್ಟು ಎದುರಾಗಿದೆ. ಈ ಬಿಕ್ಕಟ್ಟು ಬಿಜೆಪಿ ನಾಯಕರಲ್ಲಿ ತಳಮಳವನ್ನ ಉಂಟು ಮಾಡಿದೆ. ಸದ್ಯ ಅತೃಪ್ತ ಶಾಸಕರಿದ್ದಾರಲ್ಲ, ಅವರ ರಾಜೀನಾಮೆ ಅಂಗೀಕಾರ ಆಗುವವರೆಗೂ ಕೂಡ ಏನು ಮಾಡದಂತಹ ಪರಿಸ್ಥಿತಿ ಬಿಜೆಪಿಯ ನಾಯಕರಿಗೆ ಎದುರಾಗಿದೆ. ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಲಿದೆ ರಾಜ್ಯ ಬಿಜೆಪಿ ನಿಯೋಗ. ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ರನ್ನ ಭೇಟಿ ಮಾಡಲಿದ್ದಾರೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ, ರಾಜ್ಯ ನಾಯಕರು. ಪ್ರಮುಖವಾಗಿ ಮಾಧುಸ್ವಾಮಿ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಅರವಿಂದ ಲಿಂಬಾವಳಿ, ಕೆಜಿ ಬೋಪಯ್ಯ, ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರ ಒಳಗೊಂಡಂತಹ ನಿಯೋಗ ಅಮಿತ್ ಶಾ ರನ್ನ ಭೇಟಿಯಾಗಲಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಬಗ್ಗೆ ಈ ನಿಯೋಗ ಚರ್ಚೆಯನ್ನು ನಡೆಸಲಿದೆ. ಅಮಿತ್ ಶಾ ಭೇಟಿ ಬಳಿಕ ಮುಂದಿನ ಹೆಜ್ಜೆಯನ್ನ ಇಡಲಿದ್ದಾರೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ. ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಇದೀಗ ಸರ್ಕಾರ ರಚನೆಗೆ ಮುಂದಾಗಿದೆ. ಓಕೆ, ಇದೀಗ ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಟ್ಟು ಸರ್ಕಾರವನ್ನ ರಚನೆ ಮಾಡ್ತಾರೆ. ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಸಿಎಂ ಆಗಿ. ಆದರೆ ಸೋಮವಾರ ಅಥವಾ ಮಂಗಳವಾರ ಬಹುಮತವನ್ನ ಸಾಬೀತುಪಡಿಸಲೇಬೇಕಾಗತ್ತೆ. ಬಹುಮತವನ್ನ ಸಾಬೀತುಪಡಿಸುವ ಸಂದರ್ಭದಲ್ಲಿ ಅತೃಪ್ತ ಶಾಸಕರೇನಾದರೂ ಉಲ್ಟಾ ಹೊಡೆದ್ರೆ ಮತ್ತೊಮ್ಮೆ ಬಿಜೆಪಿಗೆ ಮುಖಭಂಗವಾಗುತ್ತೆ.